ಪಂಚಾಯತಿ ಎಲೆಕ್ಷನ್ ಮುಗಿಸಿ ಪ್ರಕಾಶ ಪಾಂಡೆ ಕೆಟ್ಟ ಮಾಡ್ಕೊಂಡು ಈ ಸಲ ಮತ್ತು ಈಗ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಕೊಡ್ತೀನಿ ಈಗ ಮತ್ತೆ ಕೊಡ್ತೀನಿ ಕೊಡ್ಲಿಲ್ಲ ಕೆಟ್ಟ ಮಾಡ್ತೀನಿ ಕಿಡ್ನಾಪ್ ಮಾಡ್ತಾನ ನೀವು ಹಿಂಗ್ ಹೇಳ್ತಿರಲ್ಲ ನಿಮ್ಮ ಅಣ್ಣ ನೀವು ನಮ್ಮ ಮಕ್ಕನ ಸಪೋರ್ಟ್ ನಿಂತ್ರ 2 ಲಕ್ಷ ರೂಪಾಯಿ ಇಸ್ಕೊಂತೀನಿ ಅಂತ ನಮ್ಮ ಮಕ್ಕಳಿಗೆ ಮತ್ತ ನಮ್ಮ ಮಕ್ಕಂದ ಇಲ್ಲಾರ್ದ ಏನ್ ನಡೀತಿತ್ತು ಒಂದು ಕಿಡ್ನಾಪ್ ಅಲ್ಲ ನಮ್ಮ ಮಕ್ಕನ ಹೆಸರು ಇಲ್ಲ ಅಂತಂದ್ರೆ ಏನ್ ನಡೀತಿತ್ತು ಒಂದು ಬೇಕಾಗ್ತದೆ ಅವ್ರ ಊರಾಗ ನಿಮ್ಮ ಅಣ್ಣನ ಊರಿಗೆ ಹೋಗೋಣ ನಮ್ಮ ಅಕ್ಕಗ ಬೇಕಾದ್ರೆ ನಿಮ್ಮ ಅಲ್ಲಿ ನಿಲ್ಸೋ ನಿಮ್ಮ ಅಣ್ಣಗ ನಮ್ಮ ಅಕ್ಕ 2 ಲಕ್ಷ ಇಸ್ಕೊಂತಾಳ 1 ರೂಪಾಯಿ ಮುಟ್ಟಂಗಿಲ್ಲ ಇವ್ರು ಹೇಳಿದ್ರಲ್ಲ ಈ ಸದ್ಯ ಒಂದು ನೀನೇ ನಡಿ ಇವ್ರ ಅಕ್ಕ ಕಡಿದ ಇವ್ರು 2 ಲಕ್ಷ ಸಿಗೋದೆ ನಾ ಫೋನ್ ಬೇಡಕ 3 ಲಕ್ಷ ರೂಪಾಯಿ ತರಲಿಲ್ಲ ಇಲ್ಲ ಬರೀ 1 ಲಕ್ಷ ಕೋಟಿ ಮಾತು ಕೈ ಕಿಸೆದ 1 ರೂಪಾಯಿ ಇಲ್ಲ ಬಸ್ ಹತ್ತಿರ ಬಿಟ್ಟು ಎಂದ ಕುಡಿ ಇವತ್ತು ಕುಡಿ ಎಲ್ಲಾರ ಚಂದಾಗಿ ಕುಂತಿ ಕುಂದ್ರಿ ನಿಮ್ ಊರಾಗಿರ ಗಾಟಿ ಕಟ್ಟಿ ಇಟ್ಟಿಲ್ಲ ಊರು ಹೊಟ್ಟಿಲ್ಲ ಊರು ಅಲ್ಲೇ ಐತಿ ಅವ್ರದ್ದು ಎಲ್ಲಾರು ಕುಂತಿ ಒಂದ್ ಕುಂದ್ರ ಮಾಡ್ತೀನಿ ಊರು ಊರು ಊರಾಗಿರ ಗಾಟಿಟ್ಟೇನೆ ಗಳಿಸಿಟ್ಟೇನೆ ಬೇಡ ನಮ್ಮ ಮಕ್ಕನ ರೊಕ್ಕ ತಗೊಂಡಾನ ಅದ್ರಾಗ ಕಡಿಗೆ ಒಂದ್ ಕಡಿಗೆ ಒಂದರ ತಂದ ಯಾರಿಗೆ ನಮ್ಗೆ ಒಂದರ ಕುಡ್ಸಿದೆ ನೀನು ಕೇಳಿದ್ರೆ ಕೇಳೋರು ಬೇಡ ಮಾವ ನಾನೇನ್ ಕೇಳತ್ ನೀ ದುಡ್ಡಿಲ್ಲ ನೀನ್ ನನಗೆ ಸೇರಿ ಕುಡ್ಸಕ್ ಆಗತ್ತಿಲ್ಲ ನಾ ಕುಡಿಸ್ತೀನಿ ಕುಡಿಬೇಕು ನೋಡು ಇಲ್ಲ ನಾ ಒಬ್ರು ಕುಡ್ಸಿದ್ರ ಚಿಕ್ಕು ಗಿಡ ಹಾಕಿ ನಿಂತಿದ್ದೆ ಬಂದಾಗ ಹುಡುಗರಿಗೆ ಹೆಸರು ಇಡಾಕ ಹುಡುಗಿಗೆ ಹುಡುಗಿ ಬಂದ ಹುಡುಗ ಕೊಂತ ಕೊಟ್ಟು ಹೋದ್ಲ ನೀನು ರೊಕ್ಕನ ಬಾನಿ ಎಲ್ಲಾರಂತೇನೋ ಮಾವ ಯಾಕೈತಿ ತಗೊಡ್ಬೇಕು ಅಡ್ಡಾಕ ಐತಿ ಬಿಟ್ಟ ನೀವು ರೊಕ್ಕ ಕೊಳಾರ ಕತ್ತಾನ ಯಾಕೆ ಬೇತಿ ಅಂತ ಹಾ ಗೊತ್ತಿಲ್ಲ ಸುಮ್ಮೀರ್ ನಿನಗ ಅಂತಂದ್ಲ ಯಾಕೆ ಬೇತಿ ಅಂತಂದ್ ಏನಾಗೈತಿ ನಾವು ಸುಮ್ಮೀರ್ ನಿನಗೆ ಗೊತ್ತಾಗೋದಿಲ್ಲ ಅಂತಂದ್ ಅಲ್ಲಿ ಏನಾಗೈತಿ ಅಂತಂದು ಏನು ಸುಮ್ಮೀರ್ ಗೊತ್ತಾಗೋದಿಲ್ಲ ಅಂತಂದು ಮಕ್ಕಳು ನನಗೆ ಹೇಳ್ತಾ ಇರ್ಲಿಕ್ಕೆ ಇವ ತಗಡ ಮ್ಯಾಗ ಡೆಡಕ್ ಐತಿ ಬಿಟ್ಟಾನ ಆ ಚಿಕ್ಕು ಹರಿತಾನ ಹೋಗಿತ್ತಂತ ನಮ್ಗೆ ದಡ 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 ಸಿಕ್ಕಾನ ಮನಿ ಮ್ಯಾಗ ಇಟ್ಕೊಂಡ್ಬಂದಿ
ನಾನ್ ಟೈಟಲ್ ಕುಡುಕರ ಸಂಘದ ಮೀಟಿಂಗ್ ನಡೆದೈತಿ. ನೋಡಿದ್ದು ಸುಮ್ನ ಮಾತಾಡಕ ಹಾಕ್ಲಿದ್ರ ಮಾಡಕ ನೋಡ್ತೀನಿ. ಸಚಿನ್ ಅಂದ ಬಾಳ ಕಾಮಿಡಿ ಅದೈತಿ ಇವತ್ತು. ಹಾಯ್ ಮಾಡ್ದೆ ಹಾಯ್ ಅನ್ ಹಾಯ್ ಹಾಯ್ ಅನ್ಬೇಕು ಹಾಯ್ ಅನ್ ಅಲ್ಲಡಲಕ್ಕಿ ಹಾಯ್ ಮಾಡ ನಾಂದಿ ಹಾಯ್ ಮಾಡ ಕರಿ ಐಸ್ ಕೊಡಿಸ್ಬೇಕು ಇಲ್ಲಿ ಎಲ್ಲಾರ್ಗು. ನೀರ್ ತಂದ್ ನೋಡಿ ಇಸ್ಕೋ ಸರಿ ನಮ್ಮ ಅಮ್ಮನ್ ಕರ್ಕೊಂಡು ಮಾಡ್ತೀನಿ. ಆಯ್ ಮಾಡ್ರಿ ಬಾರತಿ ಹಾಯ್ ಮಾಡು ವಿಡಿಯೋ ಮಾಡಕ್ ಕುಂತೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋನ ಎಷ್ಟೊತ್ತನ, ಅದನ್ನು ಒಂದು ಸ್ವಲ್ಪ ಅಲ್ಲೇ ನಮ್ಮ ಅವರ ತಿಥಿ ದಿವಸ ಮಾಡಿದ್ದೆ ವಿಡಿಯೋನ. ಎಲ್ಲರೂ ಮಾತಾಡ್ಕೊತ ಕುಂತಿದ್ದು. ಇವಾಗ ನಾನು ಗದಗಿಂದ ನಮ್ಮ ಊರಿಗೆ ಬಂದಿದ್ದೆ, ನಮ್ಮ ಅವ್ನ ಮನೆಗೆ ಹೋಗಿದ್ದೆ, ಬಟ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಅವ್ನ ಮನೆಗೆ ಇಲ್ಲಿ ದಾರ್ಯಾಗ ಹೊಂಟಿದ್ವಿ. ಇವರು ಶಾಂತವಕ್ಕ ಅಂತಂದು ಹೇಳಿಬಿಟ್ಟು ನಮ್ಮ ರಿಲೇಷನ್ ಹಂಗೆ ಮಾತಾಡ್ಕೊತ ಬಾ ನಿಂತಿದ್ವಿ, ಬಾ ಒಂದು ಸ್ವಲ್ಪ ಜೋಳ ಶೇಂಗಾ ಹಾಕ್ತೀನಿ ತೊಗೊಂಡು ಹೋಗಂತಂದ್ಲು. ಹಾಗಾಗಿ ಅವ್ರ ಮನೆಗೆ ಬಂದಿದ್ದೀನಿ ನೋಡಿರಿ. ಇವಾಗ ಅವರು ಅವನ್ನೆಲ್ಲ ಕೊಟ್ಟು ಕಳ್ಸಾಕತ್ತಾರ ನಮಗೆ. ಅವರು ಕೊಟ್ಟಿದ್ದು ನನಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನಂದ 4 ಲಕ್ಷ ಇತ್ತು. ಸಾಂಬಾರ್ ಸಾಂಬಾರ್ ಯೂಸ್ ಮಾಡ್ಕೊಂಡು ಏನ್ ಮಾಡಕ್ಕಾಗಲ್ಲ. ಮತ್ ನಾವು ಹೇಳಿ ಕೇಳಿ ಬರೋದಿಲ್ಲ. ನೋಡ್ರಿ ಅಲ್ಲಿಂದ ಬಂದ್ವಿ, ನಮ್ಮ ಊರಿಂದ ಬಿಟ್ಟು ಆದ್ಮೇಲೆ ಮತ್ತೆ ವಿಡಿಯೋ ಮಾಡಲಿಲ್ಲ. ಒಮ್ಮಕ್ಳೆ ಇದು ಕೊಪ್ಪಳ, ಕೊಪ್ಪಳದ ಹತ್ರ ನಾನು ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಯಾಕಂದ್ರೆ ಗುಡ್ಡ ತುಂಬ ಚೆನ್ನಾಗಿ ಕಾಣಿಸಾಕತ್ತಿತ್ತು. ಹಾಗಾಗಿ ಬರೀ ಕಲ್ಲು, ದೊಡ್ಡ ದೊಡ್ಡ ಕಲ್ಲಿಂದ ಗುಡ್ಡ ಫ್ರೆಂಡ್ಸು. ಕೊಪ್ಪಳದಿಂದ ಸ್ಟಾರ್ಟ್ ಆಗುತ್ತೆ ಹಂಪಿ, ಆ ಕಡೆ ಎಲ್ಲ ಫುಲ್ಲು ದೊಡ್ಡ ದೊಡ್ಡ ಬಂಡೆ, ಆದ್ರದೇ ಬರೀ ಗುಡ್ಡ ಇರ್ತವೆ. ನೋಡೋಕೆ ಚೆಂದ ಕಾಣಿಸುತ್ತೆ, ಬಟ್ ಅಲ್ಲಿರೋರಿಗೆ ಅದು ಬಿಸಿಲಿನ ತಾಪ ತುಂಬಾ ಇರುತ್ತೆ. ಬಿಸಿಲು ಜಾಸ್ತಿ ಯಾಕಂದ್ರೆ ಇವು ದೊಡ್ಡ ದೊಡ್ಡ ಬಂಡೆಗಳು ಕಾದ್ಬಿಡ್ತವೆ, ಕಾದು ಎಲ್ಲ ಉಷ್ಣಾಂಶ ಜಾಸ್ತಿ ಆಗಿಬಿಡುತ್ತೆ ಅಲ್ಲಿ. ಹಾಗಾಗಿ ಬಿಸಿಲು ಮಾತ್ರ ಸಖತ್ತಿರುತ್ತೆ. ನಾವು ಇಲ್ಲಿ ಬೆಂಗಳೂರಾಗಿದ್ದು ಇದ್ದು ಅಲ್ಲಿ ಹೋದ್ವಿ ಅಂದ್ರೆ ನಾವು ನಮಗೆ ಆ ಬಿಸಿಲು ತಡ್ಕೊಳಕ್ಕಾಗೋದಿಲ್ಲ, ಅಷ್ಟು ಬಿಸಿಲು ಇರುತ್ತೆ ಫ್ರೆಂಡ್ಸು.
ಅಲ್ಲಿ ನಮ್ಮ ರಿಲೇಷನ್ ಇದ್ದರು ಕೊಪ್ಪಳದಾಗ, ಆವಾಗಲೇ ವಿಡಿಯೋದಾಗ ತೋರಿಸಿದ್ನಲ್ಲ, ಅವರು ನಮ್ಮ ಮನೆಗೆ ಬಂದು ಹೋಗ್ರಿ, ಒಟ್ಟ ಬಂದೇ ಇಲ್ಲ ನಮ್ಮ ಮನೆಗೆ, ಇಲ್ಲೇ ಹೋಗ್ತೀರಿ ನಮ್ಮ ಊರ ಮ್ಯಾಗ ಆಸೆ ಹೋಗ್ತೀರಿ, ಬರೋದೇ ಇಲ್ಲ ಮನೆಗೆ, ಹಂಗೆ ಹೋಗ್ಬಿಡ್ತೀರಿ ಅಂತಂದರು. ಹಾಗಾಗಿ ನಾನು ನಮ್ಮ ಮನೆಯವರು ಈ ಸಲ ಹೋಗೋಣ, ಹೋಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದರು. ನಮ್ಮ ಅವ್ನ ಮನೆಗೂ ನಾವು ಜಾಸ್ತಿ ಟೈಮ್ ಪಾಸ್ ಮಾಡಲಿಲ್ಲ, ಒಂದು ಹಂಡೆ, ಒಂದು ತಾಮ್ರದ ಹಂಡೆ ಮತ್ತು ಕೊಡಪಾನನ ಅಲ್ಲಿ ಇಟ್ಟರ. ನಮ್ಮ ಅವ್ನು ಸ್ವಲ್ಪ ಚಹಾ ಕಾಸಿದ್ಲು, ಚಹಾ ಕುಡ್ದಾರನ ಹೊಂಟ್ವಿ. ಅಲ್ಲಿಂದ ಹೋದ್ಮೇಲೆ ಹೇಳಿದ್ನೆಲ್ಲ, ಅವ್ರೊಂದು ಸ್ವಲ್ಪ ಜೋಳ ಶೇಂಗಾ ಕಾಳು ತೊಗರಿ ಬೇಳೆ ಅವ್ನು ಕೊಟ್ಟು ಕಳಿಸಿದ್ರು. ಅವನು ತೊಗೊಂಡು ಬಂದ್ವಿ ನಾವು. ಅಲ್ಲಿನೂ ಏನು ಜಾಸ್ತಿ ಟೈಮ್ ಪಾಸ್ ಮಾಡಲಿಲ್ಲ, ಬಟ್ ಇಲ್ಲಿ ಭಾಳ ದಿವಸದ ಮೇಲೆ ಬಂದಿರಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುಂದಿರ್ಸ್ಕೊಂಡಿದ್ರು. ಇದು ನೋಡಿರಿ, ಭಾಗ್ಯನಗರಕ್ಕೆ ಹೊಂಟಿವಿ ಕೊಪ್ಪಳದಾಗ. ಕೊಪ್ಪಳದವರು ಯಾರ್ಯಾರು ಇದ್ದೀರಿ ನಮ್ಮ ಸಬ್ಸ್ಕ್ರೈಬರು, ಕಮೆಂಟ್ ಮಾಡಿ ಹೇಳಿ. ಭಾಗ್ಯನಗರಕ್ಕೆ ಹೊಂಟಿವಿ ನೋಡಿರಿ ಈಗ ನಾವು. ಹೋದ ಸಲ ನಾನು ಕಾರ್ತಿಕ ಮಾಸದಲ್ಲಿ ಊರಿಗೆ ಹೋಗಿದ್ನೆಲ್ಲ, ಆವಾಗ ಒಬ್ಬರು ನಮ್ಗೆ ಕಮೆಂಟ್ ಮಾಡಿದ್ರು, ನೀವು ನಮ್ಮ ಕೊಪ್ಪಳದ ಬೈಪಾಸ್ ಮೇಲೇನೆ ಹೊಂಟ್ರಿ, ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ತಿಳಿಸ್ಬಿಟ್ಟು ಬನ್ನಿ ಅಂದಿದ್ರು. ಬಟ್ ನಮ್ಗೆ ತಿಳಿಸೋಕ್ಕಾಗಲಿಲ್ಲ. ಅವ್ರು ಇವಾಗ ವಿಡಿಯೋಸ್ ನೋಡ್ತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಆವಾಗಂತೂ ಕಮೆಂಟ್ ಮಾಡಿದ್ರು ನೋಡ್ರಿ, ಬ್ರಿಡ್ಜ್ ಅಂತೂ ಸಖತ್ತಾಗಿತ್ತದು, ಕೆಳಗಡೆ ರೈಲ್ವೆ ಟ್ರ್ಯಾಕ್ ಇತ್ತು, ಮೇಲುಗಡೆ ಬ್ರಿಡ್ಜ್ ಮಾಡಿದ್ದಾರೆ ಈ ಭಾಗ್ಯನಗರಕ್ಕೆ ಹೋಗೋಕ್ಕೆ. ಇವಾಗ ನಾವು ಅಲ್ಲೇ ಹೊಂಟಿವಿ. ಇಲ್ಲೊಂದು ಸಣ್ಣದು ಚಿಕ್ಕದು ದೇವಸ್ಥಾನ ಇತ್ತು, ಅದನ್ನು ಕೂಡ ನಮ್ಮ ನಮಿತ ಶೂಟ್ ಮಾಡ್ಯಾಳ ನೋಡ್ರಿ. ನೋಡ್ರಿ, ಈ ಥರ ಬಂಡಿ ಇರ್ತಾವ, ದೊಡ್ಡ ದೊಡ್ಡ ಬಂಡಿ ಕಾದ್ ಬಿಡ್ತಾವೆ, ಕಾದ್ ಬಿಟ್ಟು ಬಿಸಿಲು ಜಾಸ್ತಿ ಆಗಿಬಿಡುತ್ತೆ. ಇವಾಗ ನಾವು ಅಲ್ಲಿಗೆ ಬಂದಿದ್ದೀವಿ. ಅಜ್ಜ ಹಾಯ್ ಮಾಡಿ. ಏನಾಗಲ್ಲ ಅದನ್ನ ಹಾಯ್ ಫ್ರೆಂಡ್ಸ್. ನೋಡ್ರಿ, ಇವರೆಲ್ಲ ನಮ್ಮ ರಿಲೇಷನ್, ನಮ್ಮ ಹಸ್ಬೆಂಡ್ ತಾಯಿಯ ತಂಗಿ ಅವರು ಅಲ್ಲಿ ಕುಂತಾರಲ್ಲ, ನಮ್ಮ ಅತ್ತೆ ಆಗ್ಬೇಕು ಅವರು. ಇವ್ರು ನೋಡ್ರಿ ಸಣ್ಣ ಮಗ ಅಲ್ಲ, ಸಣ್ಣ ಮಗ. ಇವ್ರು ಅವ್ರ ಮಗಳು, ಒಬ್ಳೆ ಮಗಳು, ಅವನು ದೊಡ್ಡ ಮಗ. ಹಾಯ್ ಮಾಡ. ನಾವೇ ನೋಡ್ರಿ ಅವ್ರ ಅಜ್ಜಿ ಮೇಲೆ ಹೆಂಗ್ ಕೂತಾಳ. ನಾವು ಕೊಪ್ಪಳದ ಹತ್ರ ಭಾಗ್ಯನಗರ. ನವೀತ ಬರೇ ಫ್ರ್ಯಾಂಕ್ ಮಾಡೋದ್ರಾಗ ನಾ ಇರ್ತಾಳ ಎಲ್ಲಾರ್ಗು. ನಿಮ್ಮ ಹೆಸರು ರಾಧಾ. ರಾಧಾ ಹಾಯ್ ಮಾಡ್ರಿ. ಒಂದ್ ಲೀಟರ್ ಒಬ್ಬರಿಗೆ ಒಂದು ಚಾ ಮಾಡ್ಬಿಟ್ಟಿ. ಹಾಯ್ ಮಾಡ್ರಿ ನೀವು ಎಲ್ಲಾರ್ಗು. ಹಾಯ್ ಮಾಡಿದ್ರು. ಭಾಗ್ಯನಗರದ ಬಂದು ಆಲೇ ಭಾಳ ಆಯ್ತು, ಅವಾಗಲೇ ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡು ನಿಮ್ಮ ಜೊತೆಗೆ ವೀಡಿಯೋನ. ಊಟ ಮಾಡೋದು ಎಲ್ಲ ಮಿಸ್ ಆಯಿತು, ನೆನಪಾಗಲ್ಲ, ಮಾತಾಡ್ಕೊಂಡು ಕುತ್ಕೊಂಬಿಡ್ತೀವಿ ಗದ್ದಲ್ದಾಗ. ಇವಾಗ ಒಂದು ಸ್ವಲ್ಪ ಫ್ರೀ ಆಯಿತು, ಚಾ ಕುಡಿದ್ಬಿಟ್ಟು ಹೊಂಟಿವಿ ಈಗ ನಾವು ಬೆಂಗಳೂರಿಗೆ ಬಿಡ್ತೀವಿ. ಟೈಮ್ ಆಲ್ರೆಡಿ 4:30 ಆಯಿತು ಫ್ರೆಂಡ್ಸ್. ಇವ್ರನ್ನೆಲ್ಲ ನಿಮ್ಮ ಜೊತೆಗೆ ಪರಿಚಯ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಮತ್ತೆ ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಊರಲ್ಲಿ 4 ದಿನ ಇದ್ದೆ, ಅಲ್ಲಿ ಒಂದು ವೀಡಿಯೋನು ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅಲ್ಲಿ ದುಃಖದ ಪರಿಸ್ಥಿತಿ ಇತ್ತ, ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲೆಲ್ಲ ಒಂದು ಸ್ವಲ್ಪ ಎಲ್ಲರೂ ನಮ್ಗೆ ನಗಿಸಿದ್ರು, ಊಟ ಹಾಕಿದ್ರು, ನಾಷ್ಟ ಕೊಟ್ರು, ಎಲ್ಲ ಚೆನ್ನಾಗಿ ನಮ್ಗೆ ಎಲ್ಲ ನೋಡಿಕೊಂಡ್ರು, ಟ್ರೀಟ್ ಮಾಡಿದ್ರು ಚೆನ್ನಾಗಿ. ಹಾಂ, ಹಂಗಾಗಿ ಇಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನೋಡ್ರಿ ಚಾ ಕೊಟ್ರ, ರಾಧಾ ಚಾ ಕೊಟ್ಟಾವ ನಮ್ಗೆ. ಚಾ ಕುಡಿದ್ಬಿಟ್ಟು ಇನ್ನೇನು ಹೊರಡ್ತೀವಿ, ನಮ್ಮ ಮನೆಯವ್ರು ಅವಸರ ಮಾಡಾಕತ್ತಾರಲ್ಲ, ಹೊರಗಡೆ ಹೋಗಿ ನಿಂತಾರ. ಚಾ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಇವ್ರಿಗೋಸ್ಕರನಾದ್ರೂ ಲೈಕ್ ಮಾಡ್ರಿ, ಹೇಳ್ರಿ ಲೈಕ್ ಮಾಡ್ರಂತ. ಇಲ್ಲಿ ಬಾ, ಇಲ್ಲಿ ಮುಂದ ಹೇಳೋದ್ರೆ ಲೈಕ್ ಮಾಡಿ. ನನ್ನ ಹೆಸರು ವಿಷ್ಣು ಅಂತ, ನಮ್ಮ ಅಕ್ಕ ಇವರು ಬೆಂಗಳೂರಿಂದ ಬಂದಿದ್ದಾರೆ ಭಾಗ್ಯನಗರಕ್ಕೆ. ಅವನೇ ಅವರು ಫ್ರೆಂಡ್ಸ್ ಎಲ್ಲ ಆರಾಮಿದ್ದಾರೆ ಅಂತ ತಿಕ್ಕಂತೀವಿ. ವಿಡಿಯೋ ನೋಡಿದ್ದರು ದಯವಿಟ್ಟು ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನಮ್ಮ ಅಕ್ಕರಿಗೆ, ನಮ್ಮ ಅಕ್ಕರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ, ಚಾನಲ್ಗೆ ಇಂಪ್ರೂವ್ಮೆಂಟ್ ಮಾಡಿ ಸ್ವಲ್ಪ ಇದನ್ನ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಅಸರ್ತಿ ಏನೋ ಮಾತಾಡಿ, ಏನಾಗಲ್ಲ. ಇವ್ರು ನಮ್ಮ ಸಿಸ್ಟರ್, ಇವ್ರ ಚಾನಲ್ಗೆ ಸ್ಕ್ರೈಬ್ ಆಗಿ ಎಲ್ಲರು. ನೀನಪ್ಪ ಮಾತಾಡ್ತೀಯ ಸೈಲೆಂಟ್ ಅವರು, ಅವನ ಜೋರ್ ಇದೆ ನಮ್ಮ ಸ್ವಲ್ಪ. ಓಕೆ ಫ್ರೆಂಡ್ಸ್, ಚಾ ಕುಡಿದು ಮಸ್ತ್ ಕುಡಿದು ಮಸ್ತ್ ಫ್ರೆಂಡ್ಸ್.
ನೋಡ್ರಿ ಇವರು ನಮ್ಮ ಅತ್ತಿಯವರು, ನಮ್ಮ ಅತ್ತಿಯವರ ತಂಗಿ ಆಗ್ಬೇಕು ನಡತೆಯಲ್ಲಿ. ಇವ್ರ ಜೊತೆಗೆ ಒಂದ್ ಸ್ವಲ್ಪ ಮಾತಾಡೋಣ ಅಂತ ಬಂದೆ. ಮಾತಾಡ್ರಿ ಅತ್ತಿಯವ್ರ. ನೋಡ್ ನಮ್ಮ ಅಮ್ಮಳ್ರಿ, ನಮ್ಮ ಅಮ್ಮಳ ಎದುರು ಕೂತೀನಿ ನಾನು. ಆಶೀರ್ವಾದ ಮಾಡಿ ನಮ್ಮ ಅಮ್ಮಳು ಜಲ್ದಿ ಬರೋ, ಇನ್ನೊಂದ್ಸಲ ಬಂದಾಗ ನಮ್ಮ ಅಮ್ಮಗಳು ಕಾಲು ಚಂದ ನಡ್ಕೊಂತ ಬರ್ಬೇಕು ಅಜ್ಜಿ ಅಂತೇಳಿ ಆಶೀರ್ವಾದ ಮಾಡ್ರಿ ನಮ್ಮ ಮೊಮ್ಮಗಳಿಗೆ. ಇದನ್ನ ಬೆಳ್ಕೊಳ್ಳೋದು. ನಿಮ್ಮ ಊರು ಯಾವ್ದ್ರಿ? ನಮ್ಮೂರ್ರಿ ಕೊಪ್ಪಳ ರೀ. ಕೊಪ್ಪಳ ಭಾಗ್ಯನಗರ ರೀ. ಈಗ ಸಲ ನಾವೆಲ್ಲ ಏನಾಗ್ಬೇಕು ನಿಮ್ಗೆ? ನಮ್ಮ ಸೊಸಿ ರೀ, ನಮ್ಮ ಮಗನ ಹೆಂಡತಿ, ನಮ್ಮ ಮಗನ ಹೆಂಡತಿ, ನಮ್ಮ ಅತ್ತಿ ಇವ್ರ ಅಕ್ಕ ಆಗ್ಬೇಕು. ಸೊಸಿ ರೀ ಬಂದಾರ್ರಿ. ನನ್ನ ಮೊಮ್ಮಗದ ಚಿಂತೀರಿ, ನಮಗೆ ಆಶೀರ್ವಾದ ಮಾಡ್ರಿ. ನಮ್ಮವರು ಆರಾಮಾಗ್ದೆ ಜಗ್ಗ ಜನ ಆಶೀರ್ವಾದ ಮಾಡಕತ್ತಾರ. ಎಲ್ಲರೂ ನಮಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತಾರ. ನಮ್ಕಿಂತ ನವ್ಯಾಗ ನವೇನ್ ಮನೆ ಬಾಳ ಪ್ರೀತಿ ಎಲ್ಲಾರ್ಗು. ನಾವು ಅದ ಬೆಳ್ಕೊಂತೀವಿ, ಎಲ್ಲಾರು ಚೆನ್ನಾಗಿರ್ಲಿ. ನಮ್ಮ ಸೊಸಿಗೆ ಮಗನಿಗೆ ಒಳ್ಳೆ ಶಕ್ತಿ ಬರಲಿ, ಒಳ್ಳೆಯದಾಗ್ಲಿ ಅಂತ ಅದ ಬೆಳ್ಕೊಳ್ಳೋಣ. ಕಾರ್ಯಕ್ರಮ ಬಾಬಾ ನೀವು ನಿಂತ ವಿಡಿಯೋ ಆಮ್ಯಾಗ ಮಾಡಂತ ವಿಡಿಯೋ. ಬಾಯ್ ಮಾಡ್ಬಿಡಿ. ಹಾ ಬರ್ತೀವ, ಹುಷಾರಾಗ ಬರ್ರಿ ನೀವು. ಬಾಯ್ 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 ಬಾಯ್. ನೋಡಿದ್ರಲ್ವಾ ಫ್ರೆಂಡ್ಸ್, ನಾವು ಕೊಪ್ಪಳದಾಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಒಂದು 2 hours ಆಯಿತು, ಜಾಸ್ತಿನೇ ಆಯಿತು ಅನ್ನೋ ಗೊತ್ತಿಲ್ಲ. ಬಟ್ ಅವ್ರ ಮನೆಯಲ್ಲಿ ಹೋದ ತಕ್ಷಣ ಜ್ಯೂಸ್ ಕೊಟ್ಟರು, ಮಜ್ಜಿಗೆ ಕೊಟ್ಟರು. ಆಮೇಲೆ ನಮ್ಮ ಅತ್ತೆಯವರು ದೋಸೆ ಮಾಡಿದರು, ದೋಸೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದರು. ಅಂದರೆ ನಾವು ಬೆಳಿಗ್ಗೆನೇ ಬರ್ತೀವಿ ಅಂತಂದು ಹೇಳಿದ್ವಿ ಅವ್ರಿಗೆ. ಬೆಳಿಗ್ಗೆ ಹೋಗೋಕ್ಕಾಗಲಿಲ್ಲ, ಲೇಟ್ ಆಗಿಬಿಡ್ತು. ನಾವು ಅಲ್ಲಿಗೆ ಹೋಗೋರಾಗಿ 1 hour ಆಯಿತು. ಹೋದ ತಕ್ಷಣ ಜ್ಯೂಸು ಮಜ್ಜಿಗೆ ದೋಸೆ ಎಲ್ಲ ಕೊಟ್ಟರು, ತಿಂದ್ವಿ. ಮತ್ತು ಆಮೇಲೆ ಪಲಾವ್ ಮಾಡಿದರು, ಪಲಾವ್ ತಿನ್ರಿ ಅಂದರು. ಬಟ್ ನಾವು ಅದೇದನ್ನೇ ದೋಸೆ ತಿಂದಿದ್ವಲ್ಲ, ಪಲಾವು ತಿನ್ನೋಕ್ಕಾಗಲಿಲ್ಲ. ಮತ್ತು ಅವ್ರು ಒತ್ತಾಯ ಮಾಡೋಕೆ ನಿಂತರು, ಒಂದೊಂದು ತುತ್ತು ತಿಂದು ಅವ್ರಿಗೆ ಖುಷಿ ಪಡಿಸಿದ್ವಿ. ನಾವು ಖುಷಿ ಪಟ್ವಿ, ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವರು. ನಮಗೆ ಗೊತ್ತಿರಲಿಲ್ಲ ಅವರು ನಮ್ಮ ಅಲ್ಲಿದ್ದಾರೆ, ಕೊಪ್ಪಳದಲ್ಲಿದ್ದಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಮ್ಮ ಮನೆಯವ್ರಿಗೆ ಮುಂಚೆಯಿಂದನೂ ಗೊತ್ತಿತ್ತು. ಇದೇ ಫಸ್ಟ್ ಟೈಮ್ ನನ್ನ ಮಕ್ಕಳನ್ನ ಅಲ್ಲಿಗೆ ಅವರು ಕರ್ಕೊಂಡೋಗಿದ್ದರು. ನಮ್ಮ ಮನೆಯವರು ಕೂಡ ಅದೇ ಫಸ್ಟ್ ಟೈಮ್ ಅಂತ ಅವ್ರ ಮನೆಗೆ ಹೋಗಿದ್ದು. ಅವರು ಕೂಡ ನನ್ನ ವಿಡಿಯೋಸ್ನ ನೋಡ್ತಾರೆ, ಹೇಳಿದ್ದೀನಿ. ಅವರು ಮೊಬೈಲಲ್ಲಿ ನಂದು ಚಾನೆಲ್ನ ತೋರಿಸಿ ಬಿಟ್ಟು ಹೇಳಿದೆ, ನೋಡ್ತೀವಿ ಅಳಕ್ಕ ನಾವು ನೋಡ್ತೀವಿ ಅಂತಂದು ಹೇಳಿದರು. ಅಲ್ಲಿಂದ ಹೊರಟ್ವಿ ನಾವು. ನೋಡ್ರಿ ಸಾಯಂಕಾಲ ಆಯಿತು ಆಲ್ರೆಡಿ. ಇವಾಗ ನಾವು ತುಮಕೂರು ಹತ್ರನ ಚಿತ್ರದುರ್ಗದ ಹತ್ರ ಇದ್ದೀವಿ ಫ್ರೆಂಡ್ಸ್. ಚಿತ್ರದುರ್ಗ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸು. ರೋಡ್ ಮಾತ್ರ ಸಖತ್ತಾಗೈತಿ, ಎಲ್ಲ ಹೈವೇ ರೋಡು ಫುಲ್ ಸಖತ್ತಾಗಿದ್ದಾವೆ. ಹಾಗಾಗಿ ಬೇಗನೆ ಮುಟ್ಬೋದು, 8 hours ನಮ್ಮದು ಜರ್ನಿ ಆಗುತ್ತೆ. ಬಟ್ ಇವಾಗ ಮಾತ್ರ ರೋಡ್ ಎಲ್ಲ ಚೆನ್ನಾಗಿರೋದ್ರಿಂದ ಡಬಲ್ ರೋಡು ಟ್ರಿಬಲ್ ರೋಡ್ ಇದ್ದಾವೆ. ಹಾಗಾಗಿ ಒಂದು 5 hours ನಾವು ಫಾಸ್ಟಾಗಿ ಹೋದ್ರೆ ಮುಟ್ತೀವಿ ಊರನ್ನ. ಇವಾಗ ನೋಡ್ರಿ ಇಷ್ಟು ಹತ್ತಿರ ಬಂದಿದ್ದೀವಿ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.